ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಎರಡನೇದು ದಂಗೆಯ ತಕ್ಷಣದ ಕಾರಣ ತತ್ ತಕ್ಷಣದ ಕಾರಣ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ ತಕ್ಷಣದ ಕಾರಣ ಏನು ಮೂರನೇದು ದಂಗೆಯ ವಿಸ್ತರಣೆ ಮತ್ತು ಸ್ವರೂಪ ನಾಲ್ಕನೇದು ದಂಗೆಯ ವಿಫಲತೆ ಮತ್ತು ಪರಿಣಾಮಗಳು ಇವುಗಳ ಬಗ್ಗೆ ಈ ಒಂದು ಪಾಠದಲ್ಲಿ ತಿಳಿದುಕೊಳ್ಳುತ್ತೇವೆ ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆ ಉದ್ದೇಶದಿಂದ ಇಂಗ್ಲಿಷರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ನೀತಿಗಳನ್ನು ಜಾರಿಗೆ ತಂದರು ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರ ವಿಸ್ತರಣೆ ಮಾಡುವಂಥ ಉದ್ದೇಶದಿಂದ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಾಕಿಲ್ಲ ಎಂಬ ನೀತಿಗಳನ್ನು ಬ್ರಿಟಿಷರು ಜಾರಿಗೆ ತಂದಿದ್ದರು ಈ ನೀತಿಗಳಿಂದ ಹಲವು ಸಂಸ್ಥಾನಗಳು ಬ್ರಿಟಿಷರ ವಶವಾಗಿದ್ದವು ಸಹಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಾಕಿಲ್ಲ ಎಂಬ ನೀತಿಗಳಿಂದ ಹಲವು ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ವಶವಾಗಿದ್ದವು ಇದರಿಂದ ಭಾರತೀಯರು ಅಸಮಾಧಾನಗೊಂಡಿದ್ದರು ಇವರ ಆಡಳಿತದ ಬಗ್ಗೆಯೂ ಕೂಡ ಜನರಲ್ಲಿ ಅಸಮಾಧಾನವಿತ್ತು ಈ ಅಸಮಾಧಾನವು ಹದಿನೆಂಟುನೂರ ಐವತ್ತೇಳರಲ್ಲಿ ಮಹಾ ಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತು ಇದನ್ನು ಕೆಲವು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ ಇಂಗ್ಲಿಷ್ ಇತಿಹಾಸಕಾರರು ಇದು ಒಂದು ಸಿಪಾಯಿ ದಂಗೆ ಮಾತ್ರ ಎಂದು ಕರೆದರು ಭಾರತೀಯ ಇತಿಹಾಸಕಾರರು ಈ ಒಂದು ಮಹಾ ಪ್ರತಿಭಟನೆ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದಿರತಕ್ಕಂಥ ಮಹಾ ಪ್ರತಿಭಟನೆ ಇದನ್ನು ಭಾರತೀಯ ಇತಿಹಾಸಕಾರರು ಏನಂತ ಕರೆದರು ಅಂತಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರೆ ಇಂಗ್ಲೀಷ್ ಇತಿಹಾಸಕಾರರು ಏನಂತ ಕರೀತಾರೆ ಅಂದರೆ ಇದೊಂದು ಸಿಪಾಯಿ ದಂಗೆ ಮಾತ್ರ ಸಿಪಾಯಿ ದಂಗೆ ಮಾತ್ರ ಎಂದು ಕರೆದಿದ್ದಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಏನು ಓಕೆ ಕಾರಣಗಳು ಯಾವ್ಯಾವು ರಾಜಕೀಯ ಕಾರಣಗಳು ಓಕೆ ಪಾತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ರಾಜಕೀಯ ಕಾರಣಗಳು ಅಂದರೆ ಬ್ರಿಟಿಷರು ಜಾರಿಗೆ ತಂದ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದಾಗಿ ಹಲವು ದೇಶೀಯ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳುವಂತಾಯಿತು ರಾಜಕೀಯ ಕಾರಣ ಏನಪ್ಪ ಅಂದರೆ ಈ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ದತ್ತ ಮಕ್ಕಳಿಗೆ ಕೆಲಂಬ ನೀತಿ ಹಲವು ದೇಶೀಯ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳುವಂತಾಯಿತು ಈ ನೀತಿಯಿಂದಾಗಿ ಸತಾರಾ ಜೈಪುರ್ ಝಾನ್ಸಿ ಉದಯಪುರು ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಓಕೆ ಸತಾರಾ ಜೈಪುರ್ ಝಾನ್ಸಿ ಉದಯಪುರ್ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಡಾಲ್ ಈ ಡಾಲ್ ಹೌಸಿಯು ತಂಜಾವೂರ್ ತಂಜಾವೂರ್ ಕರ್ನಾಟಿಕ್ ನವಾಬರಾಗಿದ್ದ ರಾಜ್ಯ ಪದವಿಗಳನ್ನು ರದ್ದುಪಡಿಸಿದರು ತಂಜಾವೂರು ಮತ್ತು ಕರ್ನಾಟಕ್ ನವಾಬರ್ಗಿದ್ದ ರಾಜ ಪದವಿಗಳನ್ನು ಪದವಿಗಳನ್ನು ಏನು ಮಾಡಿದ್ರು ರದ್ದುಪಡಿಸಿದರು ಓಕೆ ತಂಜಾವೂರು ಮತ್ತು ಕರ್ನಾಟಕ ನವಾಬರ್ಗಿದ್ದ ರಾಜ ಪದವಿಯನ್ನು ಯಾರ ರದ್ದು ಮಾಡಿದ್ರು ಅಪ್ಪ ಅಂತಂದರೆ ಡಾಲೌಸಿ ಮೊಘಲ್ ಚಕ್ರವರ್ತಿ ಹೌದಿನ ನವಾಬ ಮೊದಲಾದ ರಾಜರುಗಳನ್ನು ಇಂಗ್ಲೀಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು ಓಕೆ ಮೊಘಲ್ ಚಕ್ರವರ್ತಿ ಅವಧಿನ ನವಾಬ ಮೊದಲಾದ ರಾಜರುಗಳನ್ನು ಬ್ರಿಟಿಷರು ಏನು ಮಾಡಿದರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು ಈ ಪರಿಣಾಮವಾಗಿ ಇವರನ್ನು ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಇದು ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಐವತ್ತೇಳರ ಪ್ರತಿಭಟನೆಗೆ ಪರಿಣಿತವಾಯಿತು ಓಕೆ ನಿಮಗಿದು ತಿಳಿದಿರಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಇಂಗ್ಲೀಷರ ಕಾಲದಲ್ಲಿ ಲಾರ್ಡ್ ಡಾಲ್ ಔಸಿಯು ಜಾರಿಗೆ ತಂದಿದ್ದನು ಓಕೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನು ಯಾರು ಜಾರಿಗೆ ತಂದಿದ್ರು ಅಂದರೆ ಲಾರ್ಡ್ ಡಾಲ್ ಔಸಿ ಲಾರ್ಡ್ ಡಾಲ್ ಔಸಿ ಓಕೆ ಯಾವುದೇ ದೇಶೀಯ ಸಂಸ್ಥಾನದ ರಾಜ ತನಗೆ ಮಕ್ಕಳಿಲ್ಲದಿದ್ದರೆ ರಾಜ್ಯವನ್ನು ದತ್ತು ಮಕ್ಕಳಿಗೆ ನೀಡುವಂತಿರಲಿಲ್ಲ ಓಕೆ ಅವನು ಒಬ್ಬ ದೇಶೀಯ ರಾಜ್ಯ ತಾನು ದತ್ತು ಪಡೆದಿರುವಂಥ ಮಕ್ಕಳಿಗೆ ಅಧಿಕಾರ ನೀಡುವಂತಿಲ್ಲ ಓಕೆ ಇದು ಇದರಿಂದಾಗಿ ಇದರಿಂದಾಗಿ ಆ ಸಂಸ್ಥಾನವು ಸಹಜವಾಗಿ ಇಂಗ್ಲೀಷರ ಆಳ್ವಿಕೆಗೆ ಒಳಪಡುತ್ತಿದ್ದವು ಓಕೆ ದತ್ತ ಮಕ್ಕಳಿಗೆ ಅಕ್ಕಿಲ್ಲ ಅನ್ನುವಂಥ ನೀತಿಯನ್ನು ಯಾರು ಜ ಯಾರು ಜಾರಿಗೆ ತಂದ್ರಂದರೆ ಲಾರ್ಡ್ ಅಲಾವಸಿ ಈ ದತ್ತ ಮಕ್ಕಳಿಗೆ ಅಖಿಲ ನೀತಿ ಅಂತಂದರೆ ಯಾವುದೇ ದೇಶೀಯ ಸಂಸ್ಥಾನದ ರಾಜ್ಯನು ತನಗೆ ಮಕ್ಕಳಿಲ್ಲದಿದ್ದರೆ ರಾಜ್ಯವನ್ನು ದತ್ತು ಮಕ್ಕಳಿಗೆ ನೀಡುವಂತಿಲ್ಲ ತಾವನು ದತ್ತು ಪಡೆದಿರುವಂಥ ಮಕ್ಕಳಿಗೆ ನೀಡುವಂತಿಲ್ಲ ಇದರಿಂದ ಇದರಿಂದಾಗಿ ಆ ಸಂಸ್ಥಾನ ಆ ರಾಜ್ಯ ಅಂತಕ್ಕಂಥದ್ದು ಸಹಜವಾಗಿ ಇಂಗ್ಲೀಷರ ಆಳ್ವಿಕೆಗೆ ಒಳಪಡುತ್ತಿತ್ತು ಚಿಕ್ಕ ಕಾರಣಗಳು ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ ಪರಿಣಾಮವಾಗಿ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಇಂಗ್ಲೆಂಡಿನಲ್ಲಾದ ಒಂದು ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಕರಕುಶಲತೆ ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ನಷ್ಟವನ್ನು ಹೊಂದಿದವು ಇಂಗ್ಲೆಂಡ್ ಕೇವಲ ವ್ಯಾಪಾರ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಗಾರವಾಯಿತು ಇಂಗ್ಲೆಂಡ್ ಕೇವಲ ವ್ಯಾಪಾರ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಗಾರವಾಯಿತು ಭಾರತದಲ್ಲಿದ್ದ ಕರಕುಶಲಗಾರರು ನಿರುದ್ಯೋಗಿಗಳಾದರೂ ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಉದ್ಯೋಗ ಕಳೆದುಕೊಂಡರು ಗೃಹ ಕೈಗಾರಿಕೆಗಳು ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಂಡವು ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತರ ಮಧ್ಯೆ ಇದ್ದ ಮಧ್ಯವರ್ತಿ ಜಮೀನ್ದಾರನು ಕೃಷಿಕರನ್ನು ಶೋಷಿಸುತ್ತಿದ್ದನು ಕಂದಾಯ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಹಕ್ಕುಗಳನ್ನು ಹಿಂಪಡೆಯಲಾಯಿತು ಈನಂ ಆಯೋಗ ನೇಮಿಸಿ ಇನಂ ಭೂಮಿಯನ್ನು ವಾಪಸ್ ಪಡೆಯಲಾಯಿತು ಇದರಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು ಇದು ಕೂಡ ರೈತರ ಪ್ರತಿಭಟನೆಗೆ ಕಾರಣವಾಯಿತು ನ ಆಡಳಿತಾತ್ಮಕ ಕಾರಣಗಳು ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು ಓಕೆ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಇಂಗ್ಲೀಷರು ಜಾರಿಗೆ ತಂದರು ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನು ಅನ್ವಯಿಸಿದವು ಈ ಕಾನೂನಿನಲ್ಲಿ ಪಕ್ಷಪಾತ ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನು ಅನ್ವಯಿಸಿದವು ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಗಿತ್ತು ಆಂಗ್ಲ ಭಾಷೆ ಅಂತಕ್ಕಂಥದ್ದು ನ್ಯಾಯಾಲಯದ ಭಾಷೆಯಾಗಿತ್ತು ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿ ನ್ಯಾಯದಾನ ನೀಡ್ತಾ ಇದ್ದರು ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ ಇನ್ನು ಸೈನಿಕ ಕಾರಣಗಳು ಬ್ರಿಟಿಷರ ಸೈನ್ಯದಲ್ಲಿದ್ದ ಭಾರತೀಯ ಸಿಪಾಯಿಗಳ ಸ್ಥಿತಿ ಗಂಭೀರವಾಗಿತ್ತು ಭಾರತೀಯ ಸಿಪಾಯಿಗಳ ಸ್ಥಿತಿ ಅಂತಕ್ಕಂಥದ್ದು ತುಂಬ ಗಂಭೀರವಾಗಿತ್ತು ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು ಗಂಗೆಯ ತಕ್ಷಣದ ಕಾರಣ ಇಂಗ್ಲೀಷ್ ಸೇನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯರು ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದರು ಓಕೆ ಇಂಗ್ಲಿಷ್ ಸೇನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳು ಈ ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸವನ್ನು ಹೊಂದಿದ್ರು ಈ ಸನ್ನಿವೇಶದಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕುಗಳನ್ನು ನೀಡಿದರು ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪ್ಪಾಕಿಗಳಿಗೆ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವೆರಿದ್ದಾರೆ ಎಂಬ ವದಂತಿ ಹಬ್ಬಿತು ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿ ನಿಷೇಧವಾಗಿತ್ತು ನಿಷಿದ್ಧವಾಗಿತ್ತು ಈ ವದಂತಿಯು ವದಂತಿಯು ದಂಗೆಗೆ ತಕ್ಷಣದ ಕಾರಣವಾಯಿತು ಬಾರಕಾಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿದ ಈ ವದಂತಿಯು ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು ಸೈನಿಕರಿಗೆ ತುಪಾಕಿಯನ್ನು ಅಲ್ಲಿನಿಂದ ಕಟ್ಟಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ತಿರಸ್ಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬಾರಕಾಪುರದ ಸೈನಿಕರು ಬಂಡಾಯವಿದ್ದರು ಇದೇ ಸಂದರ್ಭದಲ್ಲಿ ಪಾಂಡಿ ಮಂಗಲ್ ಪಾಂಡಿ ಕೆ ಮಂಗಲ್ಪಾಂಡೆ ಅನ್ನುವಂಥ ಸೈನಿಕನು ಬ್ರಿಟಿಷರ ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು ಓಕೆ ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನು ಕೊಂದ್ ಕೊಂದವರು ಯಾರಪ್ಪ ಅಂದ್ರೆ ಬರಕಾಪುರದ ಮಂಗಲ್ಪಾಂಡೆ ಇದರ ಪರಿಣಾಮವಾಗಿ ಪಾಂಡೆಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಗಲ್ಲಿಗೇರಿಸಲಾಯಿತು ಹೆಂಗೆ ನಡುವಿಕೆ ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು ಮೀರತ್ ಅಂತಕ್ಕಂಥದ್ದು ಬ್ರಿಟಿಷ್ ಪ್ರಬಲ ಸೇನಾ ನೆಲೆಯಾಗಿತ್ತು ಇಲ್ಲಿಯೂ ಕೂಡ ಇಂಗ್ಲೀಷರು ಭಾರತೀಯ ಭಾರತೀಯ ಸೈನಿಕರಿಗೆ ತುಪ್ಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸಿದರು ಆಗ ಸಿಪಾಯಿಗಳನ್ನು ಬಂಧಿಸಲಾಯಿತು ಇದರಿಂದಾಗಿ ಮಿರತ್ತಿನಲ್ಲಿ ದಂಗೆ ಉಂಟಾಯಿತು ಪ್ರಣಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು ಇದು ಸ್ವಾತಂತ್ರ್ಯ ಸಂಗ್ರಾಮದ ಬೀಜಾಂಕುರಕ್ಕೆ ನಾಂದಿಯಾಯಿತು ನಂತರ ಸೈನಿಕರ ಗುಂಪು ಮಿರತ್ತಿನಿಂದ ದೆಹಲಿಗೆ ತಲುಪಿತು ಮಿರತ್ತಿನಿಂದ ದೆಹಲಿಗೆ ಬಂದರು ಅವರು ಕೆಂಪು ಕೋಟೆಗೆ ನುಗ್ಗಿ ಮೊಘಲ್ ದೊರೆ ಎರಡನೇ ಬಹುದೂ ನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು ಓಕೆ ಅವರು ಕೆಂಪು ಕೋಟೆಗೆ ನುಗ್ಗಿ ಕೆಂಪು ಕೋಟೆಗೆ ನುಗ್ಗಿ ಮೊಘಲ್ ದೊರೆ ಆಗಿರತಕ್ಕಂಥ ಎರಡನೇ ಬಹದೃರ್ ಎರಡನೇ ಬಹದ್ರು ನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆ ತಲುಪಿದರು ಇದರಿಂದಾಗಿ ಪ್ರತಿಭಟನೆಯು ತೀವ್ರ ಮತ್ತು ಸ್ವರೂಪ ತಳಿತು ಓಕೆ ಇದರಿಂದಾಗಿ ಪ್ರತಿಭಟನೆ ಅಂತಕ್ಕಂಥ ತೀವ್ರ ಸ್ವರೂಪ ತಳಿತು ಕಾಲ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ ಕಾನ್ಪುರ್ ಝಾನ್ಸಿಗಳಲ್ಲಿ ಹರಡಿತು ಓಕೆ ದೆಹಲಿ ಕಾನ್ಪುರ್ ಝಾನ್ಸಿಗಳಲ್ಲಿ ಈ ಪ್ರತಿಭಟನೆ ಅಂತಕ್ಕಂಥದ್ದು ಹರಡಿತು ಕಾನ್ಪುರದಲ್ಲಿ ನಾನಾ ಸಾಹೇಬನ್ನು ಸಿರಿದಿದ್ದನು ಕಾನ್ಪುರದಲ್ಲಿ ಯಾರು ಬ್ರಿಟಿಷರ ವಿರುದ್ಧ ಸಿರಿದಿದ್ದರು ಅಂತಂದರೆ ನಾನಾ ಸಾಹೇಬ್ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಈತನಿಗೆ ತಾತ್ಯಾ ಟೋಪಿ ಸಹಾಯಕನಾಗಿದ್ದನು ಓಕೆ ನಾನಾ ಸಾಹೇಬಿಗೆ ಯಾರು ಸಹಾಯ ಮಾಡಿದರು ತಾತ್ಯ ಟೋಪಿ ಓಕೆ ನಾನಾ ಸಾಹೇಬಿಗೆ ಯಾರು ಸಹಾಯ ಮಾಡಿದ್ರು ತಾತ್ಯಾ ಟೋಪಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವದಲ್ಲಿ ದಂಗೆ ಉಂಟಾಯಿತು ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಾಯಕತ್ವದಲ್ಲಿ ದಂಗೆ ಉಂಟಾಯಿತು ಕಾನ್ಪುರ ಬ್ರಿಟಿಷರ ವಶ ವಶವಾದ ನಂತರ ತಾತ್ಯ ಟೋಪಿ ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು ಓಕೆ ಕಾನ್ಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ್ರು ನಂತರ ಈ ತಾತ್ಯ ಟೋಪಿ ತಾತ್ಯ ಟೋಪಿ ಅಂತಕ್ಕಂಥದ್ದು ಝಾನ್ಸಿ ರಾಣಿಯ ಒಂದು ಸಹಾಯಕ್ಕೆ ಬಂದನು ಪ್ರತಿಭಟನೆಯು ಕಾವು ಲಕ್ನೋ ಲಕ್ನೋವಿನಲ್ಲಿಯೂ ಉಂಟಾಯಿತು ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲಿಷರ ವಶವಾಯಿತು ಇಲ್ಲಿಂದ ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬಿತ್ತು ಇದರಿಂದಾಗಿ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾದರು ಕೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದ ಕೇರಳದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಂಗ್ಲಿಷರ ವಿರುದ್ಧ ಯುದ್ಧ ಸಾರಿದಳು ಯುದ್ಧ ಮಾಡಿ ಗ್ವಾಲಿಯರನ್ನು ವಶಪಡಿಸಿಕೊಂಡಳು ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಅಸುನೀಗಿದಳು ಇಂದಿಗೂ ರಾಣಿಯ ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ ದಂಗೆಯ ವಿಫಲತೆಗೆ ಕಾರಣಗಳು ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು ಇಡೀ ಭಾರತವನ್ನು ವ್ಯಾಪ್ ವ್ಯಾಪಿಸಿದ ದಂಗೆಯಾರಲಿಲ್ಲ ಇದು ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ ಇದು ದೇಶದ ಬಿಡುಗಡೆಗಾಗಿ ನಡೆದದಕ್ಕಿಂತ ರಾಜ್ಯರ ರಾಣಿಯರ ಸ್ವ ಹಾಗೂ ಹಕ್ಕುಗಳಿಗಾಗಿ ನಡೆದಿತ್ತು ಇದು ಯೋಜಿತ ದಂಗೆಯಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿಪಿತವಾಗಿತ್ತು ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆಯ ಭಿನ್ನತೆಯು ದಂಗೆ ಕಾರಣವಾಯಿತು ಬ್ರಿಟಿಷರ ಸೈನಿಕರಲ್ಲಿ ಒಗ್ಗಟ್ಟಿತ್ತು ಭಾರತೀಯ ಸೈನಿಕರಲ್ಲಿ ಭಿನ್ನತೆ ಅಂತಕ್ಕಂಥದ್ದಿತ್ತು ಇದೇ ದಂಗೆಯ ಕಾರಣವಾಗಿದೆ ದಂಗೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು ಹಾಗೆಯೇ ಭಾರತೀಯರಲ್ಲಿ ಯುದ್ಧತಂತ್ರ ಸೈನಿಕ ಪರಿಣಿತಿ ಸೂಕ್ತ ಸೇನಾ ನಾಯಕತ್ವ ಶಿಸ್ತು ಮುಂತಾದವುಗಳ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ ಸಿಪಾಯಿಗಳು ಮಾಡಿದಂತಹ ಲೂಟಿ ದರೋಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನರ ವಿಶ್ವಾಸ ಕಳೆದುಕೊಂಡರು ಈ ದಂಗೆಯ ಪರಿಣಾಮಗಳು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು ಈ ದಂಗೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಈ ಒಂದು ದಂಗೆಯ ಪರಿಣಾಮ ಏನಂತಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತಕ್ಕಂಥದ್ದು ಕೊನೆಗೊಂಡಿತು ಓಕೆ ಬ್ರಿಟನ್ ಸಾಮ್ರಾಜ್ಞಿ ಆಡಳಿತವು ವರ್ಗಾವಣೆಗೊಂಡಿತು ಬ್ರಿಟನ್ ಸಾಮ್ರಾಜ್ಞಿಗೆ ಆಡಳಿತವು ಕೊನೆಗೊಂಡಿತು ಓಕೆ ವರ್ಗಾವಣೆಗೊಂಡಿತು ಕೆ ನೇರವಾಗಿ ಬ್ರಿಟನ್ ಸಾಮ್ರಾಜ್ಞ ಆಡಳಿತ ವರ್ಗಾವಣೆಗೊಂಡಿತು ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯು ಒಂದು ಘೋಷಣೆಯನ್ನು ಹೊರ ಹೊರಡಿಸಿದರು ಎಷ್ಟರಲ್ಲಿ ಅಂದರೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ನ ರಾಣಿ ಒಂದು ಘೋಷಣೆಯನ್ನು ಹೊರಡಿಸಿದರು ಅದರಲ್ಲಿ ಈ ಕೆಳಗಿನ ಅಂಶಗಳನ್ನು ಪ್ರಸ್ತಾಪಿಸಲಾಗಿತ್ತು ಒಂದೇದು ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಓಕೆ ಕಂಪನಿ ಅಂತಕ್ಕಂಥದ್ದು ದೇಶೀಯ ರಾಜರುಗಳೊಂದಿಗೆ ಏನೆಲ್ಲ ಒಪ್ಪಂದಗಳನ್ನು ಮಾಡಿಕೊಂಡಿದ್ದರು ಅದೆಲ್ಲವನ್ನು ಅಂಗೀಕರಿಸಲಾಯಿತು ಎರಡನೇದು ಪ್ರಾದೇಶಿಕ ವಿಸ್ತರಣೆಯು ಅಪೇಕ್ಷೆಯಿಂದ ಕೈಬಿಡುವುದು ಪ್ರಾದೇಶಿಕ ವಿಸ್ತರಣೆ ಅಂತಕ್ಕಂಥದ್ದು ಅಪೇಕ್ಷೆಯಿಂದ ಕೈಬಿಡಲಾಯಿತು ಓಕೆ ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆಯಿಂದ ಕೈಬಿಡ ಕೈಬಿಡುವುದು ಓಕೆ ಪ್ರಾದೇಶಿಕ ವಿಸ್ತರಣೆಯು ಅಪೇಕ್ಷೆಯನ್ನು ಕೈಬಿಡುವುದು ಮೂರನೇದು ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು ಓಕೆ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು ನಾಲ್ಕನೇದು ಕಾನೂನಿನ ಮುಂದೆ ಸಮಾನತೆ ಐದನೇದು ಧಾರ್ಮಿಕ ಸಹಿಷ್ಣುಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಧಾರ್ಮಿಕ ಸಹಿಷ್ಣುವೊಂದಿಗೆ ಭಾರತೀಯ ಧಾರ್ಮಿಕ ವಿಷಯಗಳಲ್ಲಿ ಕೆ ಹಸ್ತಕ್ಷೇಪ ಮಾಡುವಂತಿಲ್ಲ ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲವೆಂಬುದು ಬ್ರಿಟಿಷರು ಅರ್ಥರು ಬ್ರಿಟಿಷರ ಬಗ್ಗೆ ಇದ್ದ ಭಾರತೀಯ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲು ಮಾರ್ಗೋಪಾಯಗಳನ್ನು ಸೃಷ್ಟಿ ಸೃಷ್ಟಿಸಿಕೊಳ್ಳು ಸೃಷ್ಟಿಸಿಕೊಳ್ಳದಿದ್ದು ಇದಕ್ಕೆ ಕಾರಣವೆಂದು ಬ್ರಿಟಿಷರು ಮನಗಂಡರು ಓಕೆ ಬ್ರಿಟಿಷರ ಬಗ್ಗೆ ಇದ್ದ ಭಾರತೀಯರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲು ಮಾರ್ಗೋಪಾಯಗಳನ್ನು ಸೃಷ್ಟಿಸಿಕೊಳ್ಳದಿದ್ದು ಇದಕ್ಕೆ ಕಾರಣವೆಂದು ಬ್ರಿಟಿಷರು ಮನಗಂಡರು ಹೀಗಾಗಿ ಈ ಘಟನೆಯ ನಂತರ ಶಾಸನ ರೂಪಿಸುವ ಒಂದು ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವ ಒಂದು ನೀತಿಯನ್ನು ಜಾರಿಗೊಳಿಸಿದರು ಇದು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಷೂಚಿಯನ್ನು ನೀಡಿತು ಭಾರತೀಯರು ಇನ್ನು ಮುಂದೆ ಹೋರಾಟದಿಂದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಅನಿವಾರ್ಯತೆಯನ್ನು ಕಂಡುಕೊಂಡರು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಎಂದು ಕರೆದಿದ್ದಾರೆ ಸಿಪಾಯಿ ಡಾಲ್ ಹೌಸಿ ಜಾರಿಗೆ ತಂದ ನೀತಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ನೀತಿ ಮೂರನೇದು ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಪಾಂಡಿ ಮಂಗಲ್ ಪಾಂಡಿ ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಡ್ಯಾಶನ್ನು ವಶಕ್ಕೆ ಪಡೆದಳು ಏನನ್ನು ಗ್ವಾಲಿಯರ್ ಝಾನ್ಸಿ ರಾಣಿ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಗ್ವಾಲಿಯರನ್ನು ವಶಕ್ಕೆ ಪಡೆದಳು ಗ್ವಾಲಿಯರ್ ಗ್ವಾಲಿಯರನ್ನು ವಶಕ್ಕೆ ವಶಕ್ಕೆ ಪಡೆದಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ